ಒಬ್ಬ ಮನುಷ್ಯ ನಾನು ಗಂಡಸು ಗಂಡ ಪಾತ್ರ ಮಾತ್ರ ಮಾಡಬಲ್ಲೆ, ನಾನು ಹೆಣ್ಣು ಪಾತ್ರ ಮಾಡ್ಲಿಕ್ಕೆ ಆಗೋದಿಲ್ಲ ನನ್ನ ಕೈಲಿ. ಭಗವಂತ ಗಾಡ್ ಗಿಫ್ಟ್ ಅಂತಾರೆ, ಇವ್ರು ಎರಡೂ ಪಾತ್ರ ಮಾಡಬಹುದು, ಒಂದು ಹೆಣ್ಣು ಒಂದು ಗಂಡು. ಹಂಗೆ ಅಂತ ಕೇಳ್ತೀರಿ ನೀವು, ನೀವು ಕಲ್ಪನೆ ಮಾಡ್ಕೊಳ್ರಿ, ಇವ್ರು ಮೀಸಿ ತೆಗೆದ್ರೆ, ಅಣ್ಣ ಒಂದು ನಿಮಿಷ ಅಣ್ಣ, ಈಗ ಮೀಸಿ ತೆಗೆದು ಇದನ್ನ ಹಿಂಗೆ ಹಾಕಿದ್ರೆ ಯಾವ ಕಾಲೇಜ್ ಹುಡುಗಿಕ್ಕಿಂತ ಕಡಿಮೆ ಇದ್ದಾರೆ ಹೇಳ್ರಿ. ಒಂದು ವೇದಿಕೆ ಮೇಲೆ ನಿಂತ ಜಾಗದಲ್ಲಿ ಎರಡು ಪಾತ್ರ ಮಾಡ್ತವಲ್ಲಂತ ಶಕ್ತಿ ಇರೋದು ನಮ್ಮ ಬಸವರಾಜ ಮಹಾಮಣಿಯವರಿಗೆ. ಇವರು ತಳ್ಳಗೆ ಬೆಳಗ್ಗೆ ಸ್ಮಾರ್ಟ್ ಇದ್ರಿಂದ ಇವ್ರು ಇಷ್ಟು ಬೆಳಗ್ಗಿರಲಿಲ್ಲ, ಈ ಎರಡು ತಿಂಗಳಲ್ಲಿ ಇಷ್ಟು ಬೆಳಗಾಗಿದ್ದಾರೆ. ಅವರು ಇಷ್ಟು ಮುಂಚೆ ಇಷ್ಟು ಬೆಳಗ್ಗಿರಲಿ, ಈಗ ಎರಡು ತಿಂಗಳಲ್ಲಿ ಮಾತ್ರ ಇಷ್ಟು ಬೆಳಗಾಗಿದ್ದಾರೆ. ಅದಕ್ಕೆ ಎರಡು ಬಲವಾದ ಕಾರಣಗಳಿವೆ. ಒಂದು, ಮೈಯಲ್ಲಿ ಬ್ಲಡ್ ಕಡಿಮೆ ಆದರೂ ಮನುಷ್ಯ ಹಿಂಗಾಗ್ತಾನೆ. ಎರಡನೇದು, ಜಾಂಡೀಸ್ ಆದ್ರೂ ಹಿಂಗಾಗ್ತಾನೆ. ನಾವು ಸುಮ್ಮನೆ ಕೂತ್ಕೊಂಡಿದ್ವಿ, 5 ಸಲ ಫೇಲ್ ಆಗಿದ್ದಾನೆ ಅಂದರು. ಮನುಷ್ಯನಿಗೆ ಅದೃಷ್ಟ ಅದು ಅದೃಷ್ಟ, ಯಾರಿಗೆ ಹೆಂಗೆ ಬೇಕಾದ್ರೂ ಬರ್ಬೋದು, ಯಾರಿಗೆ ಹೆಂಗೆ ಬೇಕಾದರೂ ಬರ್ಬೋದು. ಮನುಷ್ಯನಿಗೆ ಕಾನ್ಫಿಡೆನ್ಸ್ ಅಂತ ಬೇಕು, ಧೈರ್ಯ ಬೇಕು, ಬದುಕ್ತೀನಿ. ಅವಾಗೆ 5 ಸಲ ಫೇಲಾಗಿದೆ ಅಂತ ಸತ್ತೋಗ್ಬಿಟ್ರೆ ಇವತ್ತು ನಾ ಇಲ್ಲಿ ಬರ್ತಿದ್ದಿಲ್ಲ, ಆಗ್ತಿದ್ದಿಲ್ಲ. ಆದರೆ ಮುಂದೆ ಒಂದು ದಿವಸ ಮನುಷ್ಯನಿಗೆ ಭವಿಷ್ಯ ಅದೃಷ್ಟ ಅದು ಅದೃಷ್ಟ. SSLC 5 ಸಲ ಫೇಲಾದವನು 5 ದೇಶಕ್ಕೆ ಹೋಗಿ ಕನ್ನಡ ಭಾಷೆ ಮಾಡ್ತಾರೆ ಬಂದೆ, ನಾನು ಕನ್ನಡ ದೇಶ ನೋಡ್ಕೊಂಬಂದೆ ಕನ್ನಡ ಭಾಷೆ ಇಟ್ಕೊಂಡು. ನೀವೇನು ಓದಿರಿ? ನಾ BA ಓದೀನಿ. ಓದಿದ್ದೆ 2 ಅಕ್ಷರ BA, ಅದು ಉಲ್ಟಾ ಓದಿದ್ದಾರೆ, AB ಅಂತ ಓದಬೇಕು. ಗೊತ್ತಾಯ್ತಲ್ರಿ SSLC ಯಾಕೆ ಫೇಲ್ ಆಗ್ಯಾನಂತಂದು. ಮತ್ತು ತಳ್ಳಗೆ ಬೆಳ್ಳಿಗೆ ಅತ್ಯಂತ ಹ್ಯಾಂಡ್ಸಮ್ ಇರೋರು ಈ ಕಲಾವಿದರಲ್ಲಿ ನಾನೊಬ್ಬನೇ ಅಂದರು. ನಾನು ನಿಮಗೊಂದು ಮಾತು ಕೇಳ್ತೀನಿ, ತಳ್ಳಗೆ ಬೆಳ್ಳಿಗೆ ಯಾರಿರ್ಬೇಕು? ಹುಡುಗಿಯರಿರ್ಬೇಕು, ಹುಡುಗರು ಹೆಂಗಿರ್ಬೇಕು? ದಷ್ಟುಪುಟ್ಟಿರ್ಬೇಕು. ಈಗ ನೋಡ್ರಿ, ಇದು ನಾನು ನಿಮ್ಗೆ ತಮಾಷೆ ಅಲ್ಲ, ರಿಯಲ್ ಫ್ಯಾಕ್ಟ್. ನಾನು ಇವ್ರು ಚೆಂದಿದ್ದಾರೆ, ಸ್ಮಾರ್ಟ್ ಇದ್ದಾರೆ, ಭಾಳ ಚೆನ್ನಾಗಿದ್ದಾರೆ, ಓಕೆ. ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಮನುಷ್ಯನಿಗೆ ಏನು ರೊಕ್ಕ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಸಮಯ, 1 ಸೆಕೆಂಡ್ ಸಮಯ ಕೊಟ್ಟರೆ ಸಾಕು, ಕಲ್ಪನೆ ಮಾಡ್ಕೊಂಡಿರ್ತೀರಿ. ಕಲ್ಪನೆಗಿಂತ ದೊಡ್ಡದು ಯಾವುದಿಲ್ಲ. 1 ಸೆಕೆಂಡ್ನಲ್ಲಿ ನೀವು ಇಲ್ಲೇ ಕೂತವ್ರು ಬೆಂಗಳೂರಿಗೆ ಹೋಗ್ತೀರಿ, 1 ಸೆಕೆಂಡಲ್ಲಿ ಪೂನಾಕ್ ಹೋಗ್ತೀರಿ, 1 ಸೆಕೆಂಡಲ್ಲಿ ಮುಂಬೈಗೆ ಹೋಗ್ತೀರಿ, 1 ಸೆಕೆಂಡಲ್ಲಿ ನೀವು ನೋಡಿರ್ತಕ್ಕಂಥ ಹೊರದೇಶಕ್ಕೆ ಹೋಗ್ತೀರಿ. 1 ಸೆಕೆಂಡಲ್ಲಿ ಕಣ್ಣು ಮುಚ್ಕೊಳ್ತಕ್ಕೆ ಮನಸ್ಸು ಅಷ್ಟು ಆ್ಯಕ್ಟಿವ್ ಇರ್ತದೆ, ಅಷ್ಟು ಮೆಮೊರಿ ಇರೋದು ಮನುಷ್ಯನಿಗೆ ಬಿಟ್ಟರೆ ಮತ್ತೆ ಯಾವ ಕಂಪ್ಯೂಟರ್ಗಿಲ್ಲ. ಕಂಪ್ಯೂಟರ್ ಕರೆಂಟ್ ಇಲ್ಲ, ಬೇಕು ಓಪನ್ ಮಾಡಬೇಕು, ನಮ್ಮ ಮನಸ್ಸು ಹಂಗಿಲ್ಲ. ಇಲ್ಲಿ ಕೂತ್ಕೊಂಡು ಚಕ್ ಅಂತ ಕಲ್ಪನೆ ಮಾಡ್ಕೊಂಡ್ರೆ ನಾನು ಪುನಕ್ಕೆ ಹೋಗಿರ್ತೀನಿ, ಅಲ್ಲೇನು ನಡೆದ ಘಟನೆ ನೆನಪಾಗ್ತದೆ. ಹಿಂಗೆ ಇವರು ನಾವೆಲ್ಲ ಮುಂಬೈಗೆ ಹೊರಟಿದ್ವಿ, ಇವರು ಮೀಸೆ ಭಾಳ ಚೆನ್ನಾಗಿ ಕಾಣ್ತಾರೆ ಇವರು, ನಾ ಇಲ್ಲ ಅಂತ ಹೇಳಲ್ಲ. ಇವರು ಎರಡು ಪಾತ್ರದಲ್ಲಿ ಒಳ್ಳೆ ಥರನೇ ಕಾಣ್ತಾರೆ. ಒಬ್ಬ ಮನುಷ್ಯ, ನಾನು ಗಂಡಸು ಗಂಡು ಪಾತ್ರ ಮಾತ್ರ ಮಾಡಬಲ್ಲೆ, ನಾನು ಹೆಣ್ಣು ಪಾತ್ರ ಮಾಡಲಿಕ್ಕೆ ಆಗೋದಿಲ್ಲ ನನ್ನ ಕೈಲಿ. ಭಗವಂತ ಗಾಡ್ ಗಿಫ್ಟ್ ಅಂತಾರೆ, ಇವರು ಎರಡೂ ಪಾತ್ರ ಮಾಡ್ಬೋದು, ಒಂದು ಹೆಣ್ಣು ಒಂದು ಗಂಡು. ಹಂಗೆ ಅಂತ ಕೇಳ್ತೀರಿ ನೀವು, ನೀವು ಕಲ್ಪನೆ ಮಾಡ್ಕೊಳ್ರಿ, ಇವರು ಮೀಸಿ ತೆಗೆದ್ರೆ, ಅಣ್ಣ ಒಂದು ನಿಮಿಷ ಅಣ್ಣ, ಈಗ ಮೀಸಿ ತೆಗೆದು ಇದನ್ನ ಹಿಂಗೆ ಹಾಕಿದರೆ ಯಾವ ಕಾಲೇಜ್ ಹುಡುಗಿಕ್ಕಿಂತ ಕಡಿಮೆ ಇದ್ದಾರೆ ಹೇಳ್ರಿ. ಇವರು ಒಂದು ವೇದಿಕೆ ಮೇಲೆ ನಿಂತ ಜಾಗದಲ್ಲಿ ಎರಡು ಪಾತ್ರ ಮಾಡ್ತವಲ್ಲಂತ ಶಕ್ತಿ ಇರೋದು ನಮ್ಮ ಬಸವರಾಜ ಮಹಾಮಣಿಯವರಿಗೆ. ಇವರು ತಳ್ಳಗೆ ಬೆಳ್ಳಿಗೆ ಸ್ಮಾರ್ಟ್ ಇದ್ರಿಂದ ಇವರು ಇಷ್ಟು ಬೆಳಗಿರಲಿಲ್ಲ ಈ ಎರಡು ತಿಂಗಳಲ್ಲಿ ಇಷ್ಟು ಬೆಳಗಾಗಿದ್ದಾರೆ. ಅವರು ಇಷ್ಟು ಮುಂಚೆ ಇಷ್ಟು ಬೆಳಗಿರಲಿ, ಈಗ ಎರಡು ತಿಂಗಳಲ್ಲಿ ಮಾತ್ರ ಇಷ್ಟು ಬೆಳಗಾಗಿದ್ದಾರೆ. ಅದಕ್ಕೆ ಎರಡು ಬಲವಾದ ಕಾರಣಗಳಿವೆ. ಒಂದು, ಮೈಯಲ್ಲಿ ಬ್ಲಡ್ ಕಡಿಮೆ ಆದರೂ ಮನುಷ್ಯ ಹಿಂಗಾಗ್ತಾನೆ. ಎರಡನೇದು, ಜಾಂಡೀಸ್ ಆದ್ರೂ ಹಿಂಗಾಗ್ತಾನೆ. ನಾನು ಇನ್ನೊಂದು ವಿಷಯ ಹೇಳ್ತೀನಿ, ಮತ್ತೇನು ಹೇಳಿದ್ರು, ಅನಿಲ್ ಕಪೂರ್ ಕಂಡಂಗೆ ಕಾಣ್ತೀನಿ ಅಂದರು. ಅನಿಲ್ ಕಪೂರ್ ಕಂಡಂಗೆ ಕಾಣಲಿ, ನಾವೇನು ಬೇಡ, ನನ್ನ ಸಂತೋಷ. ನಮಗೂ ಅನಿಲ್ ಕಪೂರ್ ಯಾವಾಗ ಈ ರೇಂಜಿಗೆ ಬರ್ತಾನೆ ಅಂದರೆ, ಅವನಿಗೆ ಕಂಟಿನ್ಯೂಸ್ ಆಗಿ 4 ವರ್ಷ ಟೈಫಾಯ್ಡ್ ಆಗಬೇಕು. ಕಂಟಿನ್ಯೂಸ್ ಆಗಿ 4 ವರ್ಷ ಟೈಫಾಯ್ಡ್ ಆದರೆ ಅನಿಲ್ ಕಪೂರ್ ಈ ರೇಂಜಿಗೆ ಬರ್ತಾನೆ. ಮತ್ತೇನು ಹೇಳಿದ್ರು, ನಿಮ್ಮ ತಾಯಿಯವರು? ನಮ್ಮ ತಾಯಿ ಹೇಳಿದ್ಲು, ದೇವರಿಂದ ವರ ಪಡೆದು ಹುಟ್ಟಿದೆಪ್ಪ ಅಂತ ಹೇಳಿದ್ಲು. ನೋಡ್ರಿ, ದೇವರಿಂದ ವರ ಪಡೆದು ಹುಟ್ಟಿದಂತೀವ್ರು. ಮತ್ತು ನನ್ನೇನು ನಮ್ಮಪ್ಪ ನಮ್ಮಮ್ಮ ನೆಟ್ನೇ ಡೌನ್ಲೋಡ್ ಮಾಡ್ಕೊಂಡ್ರ, ನಾವು ದೇವರಿಂದ ವರ ಪಡೆದು ಇಟ್ಟೀವಿ. ಹಂಗಂತ ಹೇಳ್ತಾ ಬಸವರಾಜ ಮಾಮಣಿಯವರು, ನಿಮ್ಮ ಮಾತುಗಳನ್ನು ನೀವು ಆಡಬೇಕು ಹೊರತು ನಮ್ಮನ್ನು ಇದರಲ್ಲಿ ತೊಡಕಾಕಬಾರ್ದು ಅಂತ ಹೇಳಿ. ಬಂಧುಗಳೇ, ನರಸಿಂಹ ಜೋಶಿ ನನ್ನ ಜೀವದ ಗೆಳೆಯ. ಏನಿಲ್ಲ, ಇಷ್ಟು ಮರ್ಯಾದೆ ಹೋದ್ಮೇಗೆ ಇನ್ನೇನು ಕೇಳ್ತಾನೆ. ಮಾತಾಡೋ ಶಕ್ತಿ ಇಲ್ಲ ಇವರಿಗೆ. ಈ ಮೈಕಿ 1/2 ಕೆಜಿ ಇದೆ, ನಾನು ಮೈಕ್ ಹಿಡಿದೇ ಮಾತಾಡ್ತೀನಿ. ಅವ್ರು ನೋಡ್ರಿ, 42 ವಯಸ್ಸಿಗೆ ಬಾಗಿ ಇದ್ರ ಮೇಲೆ ಆಸರದ್ರು ಮಾತಾಡ್ತಾರೆ. ಸ್ಟ್ಯಾಂಡ್ ಬೇರೆ ಅಡ್ಡ ಇದೆ, ಹಿಂದಿದ್ದವರಿಗೆ ಡೌಟ್ ಆಗ್ತಾಯಿದೆ, ಸ್ಟ್ಯಾಂಡ್ ಯಾವುದು, ಇವ್ರು ಯಾರು, ಸ್ಟ್ಯಾಂಡ್ ಯಾವುದು ಅಂತ. ಬಂಧುಗಳೇ, ನರಸಿಂಹ ಜೋಶಿ ಅನ್ನೋದೇನು, ಮಾಮನಿ ಕಾಣೋಂಗಿಲ್ಲ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾನೆ. ಬಂಧುಗಳೇ, ಉಡುಪಿಯ ಮಹಾಜನತೆಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾನು, ದೇವರು ಎಂದೂ ಕಾಣೋಂಗಿಲ್ಲ. ಇದು ಸ್ವಲ್ಪ ಜಾಸ್ತಿ ಆಯಿತು. ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ದೆವ್ವನು ಎಂದೂ ಕಾಣೋದಿಲ್ಲ.
ನಮ್ಮ ಜನರಿಗೆ ಗೊತ್ತಾಗ್ಯದ ದೆವ್ವ ಯಾರು ದೇವ್ರು ಯಾರು ಅಂತಂದು. ಅವ್ರಿಗೆಲ್ಲ ಗೊತ್ತು, ದುಂಡು ದುಂಡು ಕೆಲವೆಲ್ಲ ದೇವರು ಅಸ್ಥಿ ಪಂಜರ ಟೈಪ್ ಇರೋ ದೆವ್ವಗಳಂತ. ಬೋಲೋ ಗಜಾನನ ಮಹಾರಾಜ್ ಕೀ. ಗಜಾನನ ಪಕ್ಕಕ್ಕೆ ಇಲ್ಲಿ ನಿಂತಂಗಾಗಿದೆ. ಬಂಧುಗಳೇ, ತಮ್ಮನ್ನು ತಾವು ಗಜಾನನ ಗೋಲಿಸ್ಕೊಂಡ್ರು, ಭಾಳ ಸಂತೋಷ. ಆಕಾರದಲ್ಲಿ ಈ ಒಂದು ಕಾರ್ಯಕ್ರಮ ಮುಗಿದ ಮೇಲೆ ನಾವು ನೀವೆಲ್ಲ ಸೇರಿ ಈ ಒಂದು ಗಣೇಶನನ್ನು ವಿಸರ್ಜನೆ ಮಾಡ್ಲಿಕ್ಕೆ ಬರ್ತಿರಲ್ರಿ. ತಾವು ದಪ್ಪಿದೀವಿ ಅನ್ನೋದು ಹಮ್ ಭಾಳ ಅದ ಬಂಧುಗಳೇ, ಹಮ್ ಇರಬಾರ್ದು ಮನುಷ್ಯನಿಗೆ. ನಾನೇನು ದಪ್ಪಾಗದೇನು ದೊಡ್ಡಾಗದಲ್ಲ ಬಂಧುಗಳೇ, ದಪ್ಪ ಒಂದು ತಿಂಗಳೆಲ್ಲ ಆಗಿ ತೋರಿಸ್ತೀನಿ ನಾನು. ನಾನು ಯಾಕೆ ದಪ್ಪ ಆಗ್ತಾಯಿಲ್ಲ ಅಂದ್ರೆ, ಸತ್ತ ಮೇಲೆ ನಾಲ್ಕು ಜನಕ್ಕೆ ಭಾರ ಆಗ್ಬಾರ್ದಲ್ಲ, ದಪ್ಪ ಆಗ್ತಾಯಿಲ್ಲ ಬಂಧುಗಳೇ. ನಾನು ಸತ್ತ ಮೇಲೆ ನಾಲ್ಕು ಜನಕ್ಕೆ ಭಾರ ಆಗಿಲ್ಲ ಅಂದ್ರೆ ಅದಕ್ಕೊಂದು ಬಾಡಿ ಅಂತಾರ, ಅದಕ್ಕೊಂದು ಬದುಕು ಅಂತಾರ, ಅದಕ್ಕೊಂದು ಸಾವು ಅಂತಾರ. ನಾವು ಸತ್ತ ಮೇಲೆ ಹೋರೋರು ನಾಲ್ಕು ಜನ ಸತ್ತಿರಬೇಕು, ಅವರು ಸಾಯೋವರೆಗೂ ನಮ್ಮ ನೆನ್ಪಿಟ್ಟಿರಬೇಕು. ಒಂದು ಹೊತ್ತು ಬಿಟ್ಟೆ ಕಣೋ, ಆವತ್ತಿಂದ ಈ ಕಡೆ ಪಾರ್ಟ್ ಕೆಲಸನೇ ಮಾಡ್ತಾ ಇಲ್ಲ ಅಂತ. ಅದಕ್ಕೊಂದು ಬದುಕು ಅಂತಾರೆ. ನಾವು ಬದುಕನ್ನು ನಾಲ್ಕು ಜನ ನೆನ್ಪಿಡೋಂಗೆ ಬದುಕಬೇಕೆ ಹೊರತು ಈ ಥರ ಬದುಕಿದ್ರೆ ಬದುಕಲ್ಲ. ಬಂಧುಗಳೇ, ನೋಡ್ಲಿಕ್ಕೆ ಅಷ್ಟೇ ದಪ್ಪದವ್ರು, ಕ್ಯಾಂಡಿಡೇಟ್ಗೆ ಏನು ಇದಿಲ್ಲ. ಮನೆಗೆ ಹೆಂಡತಿಗೆ ಏನು ಅನಿಸ್ತಾವ, ಇವು ಹೆಂಡತಿಗೆ ಅನಿಸ್ತವ್ರು. ಈ ಒಂದು ಉಡುಪಿ ಕಾರ್ಯಕ್ರಮ ಮುಗಿಸ್ಕೊಂಡು ರಾತ್ರಿ ನಾಲ್ಕು ಗಂಟೆಗೆ ಹೋದರೂ ಕೂಡ ನನ್ನ ಹೆಂಡತಿ ನಾವು ಹೋಗೋತನ ಊಟ ಮಾಡೋಕ್ಕಿಲ್ಲ ಬಂಧುಗಳೇ, ಇದಕ್ಕೆ ಗಟ್ಟಿಸ್ತಾರೆ. ಇದಕ್ಕೆ ಈ ಉಡುಪಿಯ ಜನ ಭಾಳ ಬುದ್ಧಿವಂತರು. ಯಾರಾದರೂ ಚಪ್ಪಾಳೆ ತಡಿದ್ರ ಭಾಳ ಬುದ್ಧಿವಂತ ಜನ. ಅವ್ರು ಕೇಳಿ ಕೇಳಿ ತಡ್ಸ್ಕೋಬೇಕು. ಸರಿಯಾಗಿ ಆ ಮೇಡಮ್ ಅವರು ನಿರೂಪಣೆ ಮಾಡೋರು ಹೇಳಿಬಿಟ್ಟಿದ್ದಾರೆ, ಸರಿಯಾಗಿದ್ದರೆ ಮಾತ್ರ ಚಪ್ಪಾಳೆ ತಾಡ್ತಾರೆ, ಇಲ್ಲಿ ಕರೀಲ್ಲ ಅಂತ. ಈಗ ನಾನು ಹೇಳೋ ಮತ್ತೆ ಚಪ್ಪಾಳೆ ತಾಡ್ತಾರೆ. ನೀವು ಇನ್ನೊಂದ್ಸಲ ಹೇಳಿ, ಈಗ ನಾವು ಹೋಗತ್ತ ನನ್ನ ಹೆಂಡತಿ ಊಟ ಮಾಡೋಂಗಿಲ್ಲ ಅಂತ ಹೇಳಿದೆ ನಾನು. ಅವ್ರ ಹೆಂಡತಿಗೆ ಅಡುಗೆ ಮಾಡೋಕೆ ಬರಲ್ಲ ನೋಡಿ, ಸರಿಯಾಗಿದ್ದರೆ ಮಾತ್ರ ಚಪ್ಪಾಳೆ ತಾಡೋದು. ಇವ್ರು ಹೋಗಿಟ್ಟು ಅಡುಗೆ ಮಾಡಿದ್ರೇ ಅವ್ರು ಊಟ ಉಳಿದ್ರೆ ಊಟ ಮಾಡೋದು. ಹಾಗಾಗಿ ಇವ್ರು ಹಿಂಗಿದ್ದಾರೆ. ನಾವು ಡೈರೆಕ್ಟ್ ಗೋ ಟು ಡೈನಿಂಗ್ ಟೇಬಲು, ನಾವು ಹಾಗಾಗಿ ಹಿಂಗಿದ್ದೀವಿ. ನಾವು ಇವರೆಲ್ಲ ಮಾತಾಡ್ತಾರೆ. ದುಬೈದೊಳಗೆ ಒಂದು ಮಷಿನ್ ಇದೆ, ಆ ಮಷಿನ್ ಮೇಲೆ ಹೋಗಿ ನಾವು ನಿಂತು ಒಂದು ಕಾಯಿನ್ ಹಾಕಿದರೆ ನಮ್ಮ ತೂಕ ಎಷ್ಟು ಇರಬೇಕು ಎಷ್ಟು ಇರಬಾರ್ದು ಅಂತ ಹೇಳ್ತದೆ. ನಾವು ಹೋಗಿ ನಿಂತ್ಕೊಂಡು ಒಂದು ಕಾಯಿನ್ ಹಾಕಿದೆ, ಮಷಿನ್ ಕರ್ ಸ್ಟಾಪ್ ಆಗಿಬಿಡ್ತು. ನಾನು ಏನಾಯ್ತು ಸರ್ ಅಂದೆ. ಇಲ್ಲ ಸರ್, ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಇದೆ ಸರ್ ಅದು ಅಂದು. ಸರಿ ಅಂದೆ, ಇಳಿದು ಬಿಟ್ಟೆ. ನೆಕ್ಸ್ಟ್ ಲೇಡೀಸ್ ಎಲ್ಲ ಲೈನ್ ಕ್ಯೂವಲ್ಲಿದ್ದರು. ಇವರು ಟೀ ಶರ್ಟ್ ಮೇಲಿದ್ದರು. ಇವರು ಈ ಪೊಸಿಷನ್ಗೆ ಬರಬೇಕಾದ್ರೆ ಒಳಗಡೆ ಒಂದು ಬನೀನ್ ಇದೆ, ಅದ್ರ ಮೇಲೆ ಒಂದು ಸ್ವೆಟರ್ ಇದೆ, ಅದ್ರ ಮೇಲೆ ಒಂದು ಜುಬ್ಬ ಇದೆ. ಇನ್ನು ಬರೀ ಟೀ ಶರ್ಟ್ ಮೇಲಿದ್ದರೆ ಹೆಂಗಿತ್ತು ನೋಡಿ. ಕಟ್ಟ ಕಡೆಯದಾಗಿ ನಿಮ್ಮ ಮನಸ್ಸಿನಲ್ಲಿ ಕಾಡುವ ಕೊನೆಯ ಪ್ರಶ್ನೆ, ಹಾಗೆ ಬಂದಿದ್ರೆ ಹೆಂಗೆ ಕಾಣ್ತಿದ್ರು ಅಂತ. ಇವರಂತ ಟೀ ಶರ್ಟ್ ಮೇಲೆ ನಿಂತಿದ್ರು, ಹೆಣ್ಮಕ್ಕಳೆಲ್ಲ ಲೈನ್ ನಿಂತಿದ್ರು, ಮೇಡಮ್ ಅವರೆಲ್ಲ ನಿಂತು. ನಾವು ಹೋದೆ, ಮೇಡಮ್ ತೂಕ ಚೆಕ್ ಮಾಡಬೇಕಾಗಿತ್ತು. ಯಾರ್ದು? ನಿಮ್ಮದು ಅಲ್ಲ, ಇವ್ರದ್ದು ಅಂದೆ. ಓ ಪೇಷಂಟಾ ಅಂದರು. ಹೌದು ಮೇಡಮ್, ಡೈರೆಕ್ಟಾಗಿ ಕರ್ಕೊಂಡೋಗ್ಬಿಡಿ. ಡೈರೆಕ್ಟ್ ಕರ್ಕೊಂಡೋಗಿ ತೂಕದ ಮಷಿನ್ ಮೇಲೆ ಹಾಕಿದೆ, ಒಂದು ಕಾಯಿನ್ ಹಾಕಿದೆ, ಮೇಲೆ ನಿಲ್ಲಿಸಿದ್ದೀನಿ. ಮಷಿನ್ ಹೇಳೋಕ್ಕೆ ಶುರು ಮಾಡಿತು, ನಿಮ್ಮ ಎರಡೂ ಕಾಲುಗಳನ್ನು ಮೇಲಿಡಿ, ನಿಮ್ಮ ಎರಡೂ ಕಾಲುಗಳನ್ನು ಮೇಲಿಡಿ. ಮೇಲೆ ನಿಂತಿದ್ದಾನೆ, ಅದು ಲೆಕ್ಕಕ್ಕೆ ಸಿಗ್ತಾ ಇಲ್ಲ. ಆ ಮಷಿನ್ ಸ್ಟಾರ್ಟ್ ಆಗೋದು 50 ಕೆಜಿ ನಂತರ, ಇದು 43 ಕೆಜಿ 150 ಗ್ರಾಮ್. ಅದು ಟೋಟಲ್ ಕನ್ಫ್ಯೂಸ್ ಆಗಿಬಿಡ್ತು ಮಷಿನ್. ಆ ಮಷಿನ್ ಕೈಯಿಂದ ಉಗುಳಿಸ್ಕೊಂಡು ಬಂದರು ಇವರು. ಬಂಧುಗಳೇ, ನಾನು ಹೋಗಿ ನಿಂತಾಗ ಮಷಿನ್ ಏನಂತ ಮೊದಲು ಮಾತ್ರ ಹೇಳಿದರು, ಅವ್ರು ಹೋಗಿ ನಿಂತಾಗ ಮಷಿನ್ ಏನಂತ ಮೊದಲು ಹೇಳಲಿಲ್ಲ. ನಾನು ಹೋಗಿ ನಿಂತಾಗ ಮಷಿನ್ ಹೇಳ್ತು, ದಯವಿಟ್ಟು ನಿಮ್ಮ ಎರಡೂ ಕಾಲುಗಳನ್ನು ಮೇಲಿಡಿ ಅಂತಂದು. ಜೋಶಿ ಅಲ್ಲೇ ನಿಂತಿದ್ದ, ಬಿಡಲಿಲ್ಲ ಮಗ ನಾನು. ಇವ್ರು ಹೋಗಿ ನಿಲ್ಲಿಸಿದ ತಕ್ಷಣ ಮಷಿನ್ ಹೇಳಕ್ಕೆ ಸ್ಟಾರ್ಟ್ ಮಾಡಿತ್ತು. ಏನಂತೇಳಿ, ದಯವಿಟ್ಟು ಒಬ್ಬೊಬ್ಬರಾಗಿ ಬನ್ನಿ, ದಯವಿಟ್ಟು ಒಬ್ಬೊಬ್ಬರಾಗಿ ಬನ್ನಿ ಅಂತಂದು. ನಾನು ಬೈದೆ, ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ತೂಗು ನಾವು ನಿಂದು ಒಂದು ಜೀವನ ಅಲ್ಲಿ ಬೈದಿದ್ದೆ ನಾನು. ಏ, ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಇಲ್ಲಿ ಬೈಲೇ ಹೋಗ್ಬಿಡ ಅಂತ ವಿನಂತಿ ಮಾಡಿಕೊಂಡೆ. ಬಂಧುಗಳೇ, ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೋಶಿಯವರೇ, ಇಲ್ಲೆಲ್ಲ ಬಂದಿರು ಉಡುಪಿಯ ಜನ, ಒಂದು ನಿಮ್ಮ ಮುಂದೆ ನಮ್ಮ ಜನ ಅಂತನೋ ಒಂದು ಅಭಿಮಾನದಿಂದ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನರಸಿಂಹ ಜೋಶಿಯವರ ಹೆಂಡತಿ 4 ವರ್ಷಗಳ ಕೆಳಗಡೆ ಗರ್ಭಿಣಿಯಾಗಿದ್ದರು. ಈಗ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ವೈಯಕ್ತಿಕ ವಿಚಾರ ವೇದಿಕೆ ಮೇಲೆ ಒಳ್ಳೆಯದಲ್ಲ. ವೈಯಕ್ತಿಕ ಅನ್ಲಿಕ್ಕೇನಿಲ್ಲ, ಉಡುಪಿ ಜನ ನಮ್ಮ ಕುಟುಂಬದವ್ರು, ನಮ್ಮ ಅಣ್ಣ ತಮ್ಮದ್ರೆ ಅಕ್ಕ ತಂಗಿರಿದ್ರೆ. ನಾವು ಒಂದು ವಿಚಾರಕ್ಕೆ ಹೇಳಕತ್ತೀನಿ, ಹೇಳಬೇಡ್ರಪ್ಪ, ವಕೀಲರಲ್ಲಿ ಹೇಳಕತ್ತಾರೆ ಹೇಳ್ರಿ ಅಂತಂದು. ಆ ಒಂದು ಉದ್ದೇಶ ಕೇಳಕತ್ತೀನಿ. ಇವರ ಹೆಂಡತಿ ಪ್ರೆಗ್ನೆಂಟ್ ಆದಂಥ ಸಂದರ್ಭದಲ್ಲಿ ಇವರ ಹೆಂಡತಿ ತೋರ್ ಮನೆಯವ್ರು ಸೀಮಂತ ಕಾರ್ಯಕ್ರಮ ಮಾಡಲಿಕ್ಕಂತೇಳಿ ಇವರು ಮನೆಗೆ ಬರ್ತಾಯಿದ್ರು. ಗಂಡ ಹೆಂಡತಿ ಮನೆ ಮುಂಭಾಗದಲ್ಲಿ ಇವ್ರು ನಿಂತಾರೆ, ಹೆಂಡತಿ ತೋರ್ ಮನೆಯವ್ರು ಮನೆ ಸಮೀಪ ಬಂದರು. ಇವ್ರು ಮೊದಲೇ ಬ್ರಾಹ್ಮಣರು, ಲುಂಗಿ ಅಷ್ಟು ಉಟ್ಕೊಂಡು ಬರೀ ಮೇಲೆ ನಿಂತ್ಕೊಂಡು ಪುಣ್ಯಾತ್ಮ. ಹೆಂಡತಿ ತೋರ್ ಮನೆಯವ್ರು ಮನೆ ಸಮೀಪ ಬಂದ ತಕ್ಷಣ ಇವ್ರು ಗಂಡ ಹೆಂಡತಿ ನಿಂತು ನೋಡಿ ಕನ್ಫ್ಯೂಸ್ ಆಯ್ತು. ಏನು ಕನ್ಫ್ಯೂಸ್ ಆಯ್ತು ಅಂದ್ರೆ, ಈತನ ಹೊಟ್ಟೆ ಮತ್ತು ಇವ್ರ ಹೆಂಡತಿ ಹೊಟ್ಟೆ ನೋಡಿ ಯಾರಿಗೆ ಸಿಂಹಂತ ಮಾಡ್ಬೇಕಂಬುದೇ ಅವ್ರು ತಿಳಿಲಿಲ್ಲ. ಈಗ ಹೇಳ್ರಿ ಬಂಧುಗಳೇ, ನಾಳೆ ನಾನು ದಪ್ಪ ಅದೇ, ನನ್ನ ಹೆಂಡತಿ ಗರ್ಭಿಣಿಯಾಗಿಲ್ಲ, ನನ್ನ ಹೆಂಡತಿ ತೋರ್ ಮನೆಯವ್ರು ಬಂದು ನನಗೆ ಸಿಂಹಂತ ಮಾಡ್ಲಿಕ್ಕೆ ಬರಬಾರ್ದು ಅನ್ನೋ ಲೆಕ್ಕ ನಾನು ಹಿಂಗಿದ್ದೀನಿ.
ನಾನು ಹಿಂಗಿದ್ದುದು ಸರಿಯೋ ತಪ್ಪುದೋ ಚಪ್ಪಳ ಮೂಲಕ ಉತ್ತರ ಕೊಡ್ಬೇಕು ಬಂದುಗಳತ್ತಾವೆಲ್ಲ. ನಾನು ವೈಯಕ್ತಿಕ ವಿಚಾರ ಬೇಡ ಅಂದೆ, ಆದರೂ ನೀವು ಹೇಳಿದ್ರಿ. ಇವ್ರು ಎಂಥ ಜಿಪುಂಡ್ರು ಅಂದರೆ, ಮದುವೆ ಆಗಿ ಹೊಸದರಲ್ಲಿ 15 ದಿನ ಹನಿಮೂನಿಗೆ ಒಬ್ಬರೇ ಹೋಗಿದ್ದರು. ಅಷ್ಟು ಜಿಪುಂಡ್ರು ಅವರು. ಊರ ಜನ ಎಲ್ಲ ಹೇಳಿದರು ಇಲ್ಲ ಒಟ್ಟಿಗೆ ಹೋಗ್ಬೇಕು ಗಂಡ ಹೆಂಡತಿ ಅಂತ. ಗಂಡ ಹೆಂಡತಿ ಎಲ್ಲ ಒಟ್ಟಿಗೆ ಹೊಂಟಿದ್ರು, ಗಂಡ ಹೆಂಡತಿ ನೀರು ಒಟ್ಟಿಗೆ ಹೊಂಟಿದ್ರು. ಹೊಂಟಾಗ 1-2 ಗಂಟೆ ಆಗಿತ್ತು. ರೀ ಯಾಕೋ ಕೈ ನೋಯ್ತಾ ಇದೆ, ಕೈಗೆ ಒಂದು ಮುತ್ತು ಕೊಟ್ಟ, ವಾಸಿ ಆಯಿತು. ಜೋಶಿ, ಅವೆಲ್ಲ ಹೇಳುವಂಥ ವೇದಿಕೆ ಎಲ್ಲ ಹೇಳಲಿಕ್ಕೆ ಹೋಗ್ಬೇಡ. ಅಲ್ಲ, ಇದು ನಿಮ್ಮದೇ ಕುಟುಂಬ ಅಲ್ಲ, ನೀವೇ ಹೇಳಿದ್ರೆ ನಮ್ಮ ಕುಟುಂಬ ಇದು ಅಂತ. ಮತ್ತೆ 2 ಗಂಟೆ ಆಗಿತ್ತು, ತಿರ್ಗಾ ನೀರು ಕುಡಿದು ಅದು ಮತ್ತೆ ಕೈ ಬೇನಾಗಿದೆ ಅಂದರು ಹೆಂಡತಿ. ಮತ್ತೆ ಕೈ ನೋಡ್ರಿ, ನೀವು ಸುಮ್ಮನೆ ನೋಡಬಾರ್ದು, ಭಾಳ ಅಬ್ಸರ್ವ್ ಮಾಡಬೇಕು. ಒಂದು ಘಟನೆ ನಡೀತಿಲ್ಲಿ, ಏನು ನಡೀತೀಳಿ, ಸೂರ್ಯವಂಶಿ ಪಿಕ್ಚರ್ನಲ್ಲಿ ವಿಷ್ಣುವರ್ಧನ್ ಅವರು ಬರ್ತಾರೆ, ಅವರ ಅತ್ತೆ ಅವ್ರ ಸೊಸಿ ಜಿಲ್ಲಾಧಿಕಾರಿ. ಜಿಲ್ಲಾಧಿಕಾರಿ ಮುಂದೆ ವಿಷ್ಣುವರ್ಧನ್ ಕೂತ್ಕೊಂಡಿದ್ದಾರೆ, ಅವ್ರ ಸೊಸೆ ಅವ್ರ ಮಾಮನ ಪಾದಕ್ಕೆ ನಮಸ್ಕಾರ ಮಾಡಬೇಕಂತ ಪೆನ್ ಕೆಳಗೆ ಎಸ್ತು ಪೆನ್ ತಗೊಂಡು ನೆಪ ಮಾಡಿ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊತಾರೆ. ಅದೇ ಘಟನೆ ಇಲ್ಲಿ ನಡೆದಿದ್ದು ನೋಡಿ. ಆ ನೀರು ಬಾಟ್ಲು ಎಲ್ಲಿತ್ತು? ಅಲ್ಲಿತ್ತು, ಕೆಳಗಿಟ್ಟರು. ನನ್ನ ಮರ್ಯಾದೆ ತೆಗಿಬೇಡ ಅಂತ, ನಾ ಬಿಡೋ ಮಗನೇ ಅಲ್ಲ, ಇಷ್ಟು ಮರ್ಯಾದೆ ನಿಮಗೆ ಇನ್ನೇನು. ಮತ್ತೆ 4 ಗಂಟೆ ಆಗಿತ್ತು, ರೀ ಯಾಕೋ ತಲೆ ನೋಯ್ತಾ ಇದೆ, ಹಣೆಗೆ ಒಂದು ಮುತ್ತು ಕೊಟ್ಟ. ಈಗ ನೋಡೋನು ಆರಾಮಾಯಿತು, ಮೇಲ್ಗಡೆ ಬಂದು ಮಲಗಿದ್ದ. ಎಂಥ ಡಾಕ್ಟ್ರ್ ಕಣಯ್ಯ ನೀನು, 4 ಗಂಟೆಯಿಂದ ನೋಡ್ತಾ ಇದ್ದೀನಿ, ಇಂಜೆಕ್ಷನ್ ಮಾಡ್ತಾ ಇಲ್ಲ, ಟ್ಯಾಬ್ಲೆಟ್ಸ್ ಕೊಡ್ತಾ ಇಲ್ಲ. ಮುತ್ತು ಕೊಡ್ತೀಯಾ ವಾಸಿ ಮಾಡ್ತೀಯಾ, ಮುತ್ತು ಕೊಡ್ತೀಯಾ ವಾಸಿ ಮಾಡ್ತೀಯ, ಏನಿದ್ರು ಮುತ್ತು ಕೊಟ್ಟೆ ವಾಸಿ ಮಾಡೋದ, ಬೇಕಾದ ಕಾಯಿಲೆ ಇದ್ದರೆ ಮುತ್ತು ಕೊಟ್ಟೆ ವಾಸಿ ಮಾಡ್ತೀನಿ, ನಿನಗೇನಾಗಿದೆ ಬಗಳು ಅಂದ. ಅವನಂದ, 9 ತಿಂಗಳಾಯಿತು ಕೂತ್ರೆ ಕೂಡುಗೊಡಿಸ್ತಾ ಇಲ್ಲ, ನಿಂತರೆ ನಿಂದು ಕೊಡಿಸ್ತಾ ಇಲ್ಲ, ಹೇಳಲೇಬೇಡ. ಬಂಧುಗಳೇ, ಅವ್ರು ಏನು ಹೇಳ್ತಾರೆ ಅಂಬದು ನಿಮ್ಗೆ ಗೊತ್ತಾಗೈತೆ. ನಿಮಗೆ ನೋಡಿ, ನೀವು ನನ್ನ ಮರ್ಯಾದೆ ತೆಗೆದ್ರೆ ಅಂತ ನಾನು ನಿಮ್ಮ ಮರ್ಯಾದೆ ತೆಗೆಯಲ್ಲ, ಅದಕ್ಕೂ ಸುಮ್ಮನೆ ಬಿಟ್ಟಿದ್ದೀನಿ ಇರಲಿ ಅಂತ. ನೋಡಿ, ಹಾಸ್ಯಕ್ಕೋಸ್ಕರ ದಿನನಿತ್ಯ ಜೀವನಗಳನ್ನವೆಲ್ಲ ಕಾಣ್ತೀವಿ, ಪ್ರತಿನಿತ್ಯ ಹಾಸ್ಯಗಳನ್ನು ಹುಡುಕ್ತಿರ್ತೀವಿ. ಅಂಥದ್ರಲ್ಲಿ ಇವತ್ತಿಂಥ ಭವ್ಯವಾದ ವೇದಿಕೆಯನ್ನು ನಮಗೆ ಮಾತಾಡಲಿಕ್ಕೆ ಕಲ್ಪಿಸಿಕೊಟ್ಟಿದ್ದೀರಿ, ನಿಮಗೆ ತುಂಬ ಹೃದಯದ ನಮಸ್ಕಾರಗಳು.